ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಿಯ ಸಹೋದರ ಸಹೋದರಿನೇ, ಶಿಲುಬೆಯ ಹಾದಿಯ ಸ್ಥಳಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಇಂದು ಎರಡನೆಯ ಸ್ಥಳವನ್ನು ಧ್ಯಾನಿಸೋಣ. ಯೇಸು ಶಿಲುಬೆಯನ್ನು ಸ್ವೀಕರಿಸಿದರು. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 27 ವಚನಗಳು 27 31. ರಾಜ್ಯಪಾಲನ ಸೈನಿಕರು ಯೇಸು ಸ್ವಾಮಿಯನ್ನು ರಾಜಭವನದ ಒಳಕ್ಕೆ ಕರೆದೊಯ್ದರು. ಅವರ ಸೈನ್ಯ ಪಡೆಯೆಲ್ಲವೂ ಸ್ವಾಮಿಯನ್ನು ಸುತ್ತುಗಟ್ಟಿತು. ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಹೊಣಕಾಲೂರಿ, ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಹೊದಿಸಿದ್ದ ಮೇಲಂಗಿಯನ್ನು ತೆಗೆದು ಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಪ್ರಿಯ ಸಹೋದರ ಸಹೋದರಿರೇ, ಯೇಸು ಶಿಲುಬೆಯನ್ನು ಸ್ವೀಕರಿಸಿದರು. ಯೇಸುವಿಗೆ ಮರಣ ದಂಡನೆಯನ್ನು ವಿಧಿಸಿದರು ಎಂಬುದನ್ನು ನಿನ್ನೆ ನಾವು ಧ್ಯಾನಿಸಿದೆವು. ಅದಕ್ಕೆ ಆಗಿದ್ದಂತಹ ಧಾರ್ಮಿಕ ಕಾರಣಗಳು, ಸಾಮಾಜಿಕ ಕಾರಣಗಳು ಇವೆಲ್ಲವನ್ನು ನಾವು ನೋಡಿದೆವು. ಹಾಗೆಯೇ ಆತ್ಮಿಕ ಕಾರಣಗಳನ್ನು ಕೂಡ ನಿನ್ನೆ ನಾವು ಧ್ಯಾನಿಸಿದೆವು. ಯೇಸುವಿನ ಮರಣಕ್ಕೆ ಹೀಗೆ ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು ಮತ್ತು ಆತ್ಮಿಕ ಕಾರಣಗಳು ಕೂಡ ಇದ್ದವು. ಹಾಗೆಯೇ ಯೇಸು ಶಿಲುಬೆಯನ್ನು ಸ್ವೀಕರಿಸುವುದಕ್ಕೆ ಈ ಮೂರು ಕಾರಣಗಳು ಇದ್ದವು. ಪ್ರಿಯರೇ, ಯಹೂದ್ಯರ ಮಹಾನ್ಯಾಯ ಸಭೆ ಸನ್ಹೆಡ್ರಿನ್ ಎಂಬುದು ಮುಖ್ಯ ಯಾಜಕರು ಮತ್ತು ಇತರರು ಅದರಲ್ಲಿ ಸೇರಿ ನ್ಯಾಯ ವಿಚಾರಣೆಗಳನ್ನು ಮಾಡಿ ನ್ಯಾಯ ತೀರ್ಪನ್ನು ಇಡುತ್ತಿದ್ದಂತಹ ಒಂದು ನ್ಯಾಯಸಭೆ. ಈ ನ್ಯಾಯಸಭೆ ಮೋಶೆ ನೀಡಿದಂತಹ ವಿಧಿ ನಿಯಮಗಳನ್ನು ಮತ್ತು ಆಗ ಚಾಲ್ತಿಯಲ್ಲಿದ್ದಂತಹ ಅನೇಕ ಇತರ ನಿಯಮಗಳನ್ನು ಬಳಸಿ ತೀರ್ಪನ್ನು ನೀಡುತ್ತಿದ್ದರು. ಇದಕ್ಕೆ ಅನೇಕ ಧಾರ್ಮಿಕ ವಿಷಯಗಳ ಬಗ್ಗೆ ಈ ಸನ್ಹೆಡ್ರಿನ್ ತೀರ್ಪನ್ನು ನೀಡುತ್ತಿತ್ತು. ಆಗ ಇಸ್ರೇಲ್ ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಇದ್ದುದರಿಂದ ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲ ಇಸ್ರೇಲ್ ಅನ್ನು ಆಳುತ್ತಿದ್ದನು, ಆಗಿನ ರಾಜ್ಯಪಾಲ ಪೋನ್ಚಿಯಸ್ ಪಿಲಾತ. ಯೇಸುವನ್ನ ಮರಣದಂಡನೆ ವಿಧಿಸಬೇಕು ಎಂಬುದಾಗಿ ಸನ್ಹೆಡ್ರಿನ್ ತೀರ್ಪನ್ನು ನೀಡಿದರೂ ಸಹ ಯಾರೇ ವ್ಯಕ್ತಿಗೆ ಮರಣದಂಡನೆಯನ್ನ ವಿಧಿಸುವ ಅಧಿಕಾರ ಸನ್ಹೆಡ್ರಿನ್ಗೆ ಇರಲಿಲ್ಲ. ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಇವರು ಇದ್ದುದರಿಂದ ರೋಮನ್ ಚಕ್ರವರ್ತಿಯ ಪ್ರತಿನಿಧಿಯಾದ ರಾಜ್ಯಪಾಲ ಮಾತ್ರವೇ ಮರಣದಂಡನೆಯನ್ನು ವಿಧಿಸಲು ಸಾಧ್ಯವಿತ್ತು. ಆದುದರಿಂದ ಯೇಸುವನ್ನು ಸನ್ಹೆಡ್ರಿನ್ ಪಿಲಾತನ ಬಳಿಗೆ ಕರೆದೊಯ್ಯಲು ತೀರ್ಮಾನಿಸಿತು. ಮರಣದಂಡನೆಯನ್ನು ನೀಡಲೇಬೇಕು ಎಂಬುದಾಗಿ ಸನ್ಹೆಡ್ರಿನ್ ಅಥವಾ ಇಸ್ರೇಲರ ಮಹಾನ್ಯಾಯಸಭೆ ತೀರ್ಮಾನಿಸಿತ್ತು. ಆದರೆ ನಾವು ನಿನ್ನೆ ಧ್ಯಾನಿಸಿದೆವು, ಅವರು ಅನೇಕ ಸಾಕ್ಷಿಗಳಿಗಾಗಿ ಹುಡುಕಾಡುತ್ತಿದ್ದರು. ಆದರೆ ಸರಿ ಹೊಂದುವ ಸಾಕ್ಷಿ ಯಾವುದೂ ಇರಲಿಲ್ಲ. ಅದಲ್ಲದೆ ಪಿಲಾತನ ಬಳಿಗೆ ಹೋದಾಗಲೂ ಪಿಲಾತನ ಮುಂದೆ ಅವರು ಹೇಳುವ ಕಾರಣಗಳನ್ನು ಕೇಳಿ ಪಿಲಾತ ಹೇಳುತ್ತಾನೆ, ಈತನಲ್ಲಿ ಮರಣದಂಡನೆಗೆ ಸರಿಯಾದಂತಹ ಯಾವುದೇ ಕಾರಣವೂ ಇಲ್ಲ. ಆದರೆ ಮುಖ್ಯ ಯಾಜಕರು ಮತ್ತು ಧರ್ಮಶಾಸ್ತ್ರಿಗಳು ಇತರರು ಯೇಸುವನ್ನ ನಿರ್ನಾಮ ಮಾಡಲೇಬೇಕೆಂದು ಯೋಚಿಸಿದ್ದರಿಂದ ಪಿಲಾತನ ಮುಂದೆ ಅನೇಕ ಮಾತುಗಳನ್ನು ಆಡುವುದನ್ನು ನಾವು ಕೇಳುತ್ತೇವೆ. ಯೇಸುವನ್ನ ಸ್ವತಂತ್ರಗೊಳಿಸಲು ಪಿಲಾತ ಪ್ರಯತ್ನ ಪಡುತ್ತಾನೆ. ಆದರೆ ಮತ್ತಾಯ ಮಾರ್ಕ ಲೂಕರ ಶುಭ ಸಂದೇಶದಲ್ಲಿ ನಾವು ಯೇಸುವಿನ ವಿಚಿತ್ರ ಮೌನವನ್ನು ಕಾಣುತ್ತೇವೆ. ಆದರೆ ಯೋಹಾನರ ಶುಭ ಸಂದೇಶದಲ್ಲಿ ಯೇಸು ನೇರವಾಗಿ ಪಿಲಾತನ ಬಳಿಯಲ್ಲಿ, ಯೇಸುವಿಗೆ ಹೊಡೆದ ಸೈನಿಕನ ಬಳಿಯಲ್ಲಿ ನಿಷ್ಠುರವಾಗಿ ಮಾತನಾಡುವುದನ್ನು ಕಾಣುತ್ತೇವೆ. ಹಾಗೆಂದರೆ ಯೇಸು ಸ್ವಾಮಿ ತಮ್ಮನ್ನು ತಾವು ಉಳಿಸಿಕೊಳ್ಳುವ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಕಾರಣ ಏನು? ಪ್ರಿಯ ಸಹೋದರ ಸಹೋದರಿನೇ, ಯೇಸು ತಮ್ಮ ಮರಣವನ್ನು ಸ್ವೀಕರಿಸಿದ್ದರು. ಇದಕ್ಕೆ ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು ಮತ್ತು ಆತ್ಮಿಕ ಕಾರಣಗಳು ಇವೆ. ಮೊದಲಿಗೆ ಧಾರ್ಮಿಕ ಕಾರಣ. ಈಗಾಗಲೇ ಮೆಸ್ಸಾಯನ ಪರವಾಗಿ ಇದ್ದಂತಹ ಎಲ್ಲ ಪ್ರವಾದನೆಗಳನ್ನು, ಯೇಸುಸ್ವಾಮಿಯ ಜೀವನದಲ್ಲಿ ನಡೆದ ಘಟನೆಗಳನ್ನು ನಾವು ಈಗಾಗಲೇ ಪ್ರವಾದಿಗಳು ಪ್ರವಾದನೆ ಮಾಡಿದ್ದರು ಎಂಬುದಾಗಿ ಕಾಣುವ ಎಲ್ಲ ಪ್ರವಾದನೆಗಳನ್ನು ಯೇಸು ತಮ್ಮ ಜೀವನದಲ್ಲಿ ನೆರವೇರಿಸುತ್ತಿದ್ದರು. ಪ್ರವಾದಿಗಳ ಪ್ರವಚನಗಳು ನೆರವೇರುತ್ತಾ ಬಂತು. ಇದು ಧಾರ್ಮಿಕ ಕಾರಣ. ಯೇಸು ಎಂತಹ ಯಾತನೆಯನ್ನು ಅನುಭವಿಸಬೇಕು ಎಂಬುದನ್ನು ಸ್ವೀಕರಿಸುವುದರಿಂದ ಅವರು
ಈಗಾಗಲೇ ಇದ್ದ ಪ್ರವಾದಿಗಳ ಪ್ರವಾದನೆಗಳನ್ನು ಈಡೇರಿಸುತ್ತಿದ್ದರು. ಎರಡನೇದಾಗಿ ಧಾರ್ಮಿಕ ಕಾರಣ, ಪಾಸ್ಕ ಹಬ್ಬ. ಧಾರ್ಮಿಕವಾಗಿ ಪಾಸ್ಕ ಹಬ್ಬ ಸ್ವಾತಂತ್ರ್ಯದ ಹಬ್ಬ. ಇಸ್ರೇಲರು ಈಜಿಪ್ಟ್ನಿಂದ ಸ್ವಾತಂತ್ರ್ಯವನ್ನು ಗಳಿಸಿದ, ಸರ್ವೇಶ್ವರನ ರಕ್ಷಣೆಯನ್ನು ಹೊಂದಿದ, ವಾಗ್ದತ್ತ ನಾಡನ್ನು ಪಡೆದ, ಅವರ ಬಿಡುಗಡೆಯ ಹಬ್ಬ ಪಾಸ್ಕ ಹಬ್ಬವಾಗಿತ್ತು. ಇದಲ್ಲದೆ ಇಡೀ ರಾಷ್ಟ್ರದ ಪಾಪವನ್ನು ಹೊತ್ತಂತಹ ಹೋತ ಅರಣ್ಯಕ್ಕೆ ಹೋಗುವುದರೊಂದಿಗೆ ಇಡೀ ರಾಷ್ಟ್ರದ ಎಲ್ಲರ ಪಾಪಗಳನ್ನು ಅದು ಹೊತ್ತು ಅರಣ್ಯದಲ್ಲಿ ಹೋಗಿ ಮಡಿಯುತ್ತಿತ್ತು. ಇದೇ ಹೋಲಿಕೆಯನ್ನು ಯೇಸುಸ್ವಾಮಿ ಕೂಡ ತಮ್ಮ ಮೇಲೆ ಸ್ವೀಕರಿಸುತ್ತಿದ್ದರು. ಇಡೀ ಸಮಾಜದ ಪಾಪವನ್ನು ಅವರು ಹೊತ್ತುಕೊಂಡು ದೇವರೊಂದಿಗೆ ಸಂಧಾನ ಮಾಡುತ್ತೇನೆ ಎನ್ನುವಂತಹ ಪ್ರವಾದನೆಯನ್ನು ಯೇಸು ಈಡೇರಿಸುವವರಿದ್ದರು. ಆದುದರಿಂದ ಧಾರ್ಮಿಕವಾಗಿ ಯೇಸು ಶಿಲುಬೆಯನ್ನು ಸ್ವೀಕರಿಸಿದ್ದು, ಮರಣವನ್ನು ಸ್ವೀಕರಿಸಿದ್ದು ಧಾರ್ಮಿಕವಾದಂತಹ ಈ ವಿಷಯಗಳನ್ನು ನೆರವೇರಿಸುವುದಕ್ಕಾಗಿ. ಪ್ರಿಯರೇ, ಸಾಮಾಜಿಕ ಕಾರಣಗಳು ಇಲ್ಲಿ ಅತಿ ಮುಖ್ಯವಾದವು. ಶಿಲುಬೆ ಮರಣ ದಂಡನೆ ದೇಶದ್ರೋಹಿಗಳಿಗೆ ಅಥವಾ ಹಂತಕರಿಗೆ ರೋಮ್ ಸಾಮ್ರಾಜ್ಯ ನೀಡುತ್ತಿದ್ದಂತಹ ಕಠಿಣವಾದಂತಹ ಶಿಕ್ಷೆ, ಅಂತಹದ್ದನ್ನ ಯೇಸುವಿಗೆ ನೀಡಬೇಕು ಎಂಬುದಾಗಿ ಫರಿಸಾಯರು ಧರ್ಮಶಾಸ್ತ್ರಿಗಳು ಹಠ ಹಿಡಿಯುತ್ತಾರೆ. ನೀನು ಈ ಕಾರ್ಯವನ್ನು ಮಾಡದೆ ಹೋದಲ್ಲಿ ನೀನು ರೋಮ್ ಚಕ್ರಾಧಿಪತಿಗೆ ಸ್ನೇಹಿತನಲ್ಲ ಎಂದು ಹೇಳಿದಾಗ ಪಿಲಾತ ತಾನು ಮಾಡಬೇಕಿದ್ದಂತಹ ಕರ್ತವ್ಯವನ್ನು ಬಿಟ್ಟು, ನ್ಯಾಯ ಪ್ರಾಮಾಣಿಕತೆಯನ್ನು ಬಿಟ್ಟು ಆತ ಕೈ ತೊಳೆದುಕೊಳ್ಳುತ್ತಾನೆ, ಯೇಸುವನ್ನು ಮರಣಕ್ಕೆ ಒಪ್ಪಿಸುತ್ತಾನೆ. ಆತ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅನ್ಯಾಯವಾದ ಈ ಕಾರ್ಯವನ್ನು ಮಾಡಲು ಮುಂದಾಗುತ್ತಾನೆ. ಎರಡನೆಯದಾಗಿ, ಫರಿಸಾಯರು ಧರ್ಮಶಾಸ್ತ್ರಿಗಳು ಮುಖ್ಯ ಯಾಜಕರು ಯೇಸುವಿನ ಮೇಲೆ ಹೊರಿಸಿದಂತಹ ಆಪಾದನೆಗಳು. ಈತ ಧರ್ಮಶಾಸ್ತ್ರವನ್ನು ನಿಷೇಧಿಸಿದ್ದ, ದೇವಾಲಯದ ವಿರುದ್ಧವಾಗಿ ಮಾತನಾಡಿದ್ದ ಮತ್ತು ದೇಶದ ವಿರುದ್ಧವಾಗಿ ಮಾತನಾಡಿದ್ದ ಎಂಬುದಾಗಿ. ಇವು ಯಾವುವು ನಿಜವಲ್ಲ ಎಂಬುದು ಅವರ ಮಾತಿನಿಂದಲೇ ಸ್ಪಷ್ಟವಾಗುತ್ತಿತ್ತು. ಯೇಸುವಿನ ದೃಷ್ಟಿಕೋನವೇ ಬೇರೆಯಾಗಿತ್ತು, ಯೇಸುವಿನ ಮಾತುಗಳೇ ಬೇರೆಯ ರೀತಿಯಾದಾಗಿತ್ತು. ಪಿಲಾತನಿಗೆ ಯೇಸು ನೇರವಾಗಿ ಹೇಳುವಂತಹ ವಿಷಯ, ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ. ಈ ಮಾತಿನಿಂದಲೇ ಪಿಲಾತ ಅರ್ಥ ಮಾಡಿಕೊಂಡಿದ್ದ, ಯೇಸು ಸ್ವಾಮಿ ಮಾತನಾಡುತ್ತಿರುವುದು ಈ ಲೋಕದ ವಿಷಯವಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟ ಸಾಮ್ರಾಜ್ಯದಲ್ಲ. ಆದರೆ ಫರಿಸಾಯರು ಧರ್ಮಶಾಸ್ತ್ರಿಗಳು ಇದನ್ನು ಸ್ವೀಕರಿಸಲು ಒಪ್ಪಲು ಸಿದ್ಧರಿರಲಿಲ್ಲ. ಪಿಲಾತ ಆನಂತರ ಗ್ರಹಿಸಿಕೊಳ್ಳುತ್ತಾನೆ, ಇದು ಫರಿಸಾಯರ ಧರ್ಮಶಾಸ್ತ್ರಿಗಳ ಮುಖ್ಯ ಯಾಜಕರ ಮತ್ತು ಕೆಲವು ಪ್ರಮುಖರ ಮತ್ಸರ, ಅಹಂ, ಹಣದಾಶೆ ಮತ್ತು ಧಾರ್ಮಿಕತೆಯ ಸೋಗು. ಇದರಿಂದಾಗಿಯೇ ಯೇಸುವನ್ನ ಇವರು ಮರಣದಂಡನೆಗೆ ಒಪ್ಪಿಸುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಸಾಮಾಜಿಕವಾಗಿದ್ದಂತಹ ಕಾರಣಗಳು. ಯೇಸು ಅಹಂಗೆ, ಮತ್ಸರಕ್ಕೆ, ಹಣದಾಸೆಗೆ, ಧಾರ್ಮಿಕತೆಯ ಸೋಗಿಗೆ ಬಲಿಯಾಗುತ್ತಾರೆ. ಈ ಕಾರಣಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಅದೇ ಅಹಂ, ಅದೇ ಹಣದಾಸೆ, ಅದೇ ಧಾರ್ಮಿಕತೆಯ ಸೋಗು ಅನೇಕ ಅನ್ಯಾಯಗಳನ್ನು ಸಮಾಜದಲ್ಲಿ ಹುಟ್ಟು ಹಾಕುತ್ತವೆ, ಮುಂದುವರಿಸುತ್ತಿವೆ, ಅನೇಕ ಮುಗ್ಧ ಜನರ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಯೇಸು ಶಿಲುಬೆಯನ್ನು ಸ್ವೀಕರಿಸುವುದರ ಗುರಿ ತಮ್ಮ ಈ ಯಾತನೆಯನ್ನು ಕಂಡು, ತಮ್ಮ ಬೋಧನೆಗಳನ್ನು ಸದಾ ನೆನಪಿನಲ್ಲಿರಿಸಿ ತಮ್ಮ ಶಿಷ್ಯರು ತಮ್ಮ ಜೀವನವನ್ನು ಮಾರ್ಪಡಿಸಿಕೊಳ್ಳುತ್ತಾರೆ ಎಂಬ ದೂರದೃಷ್ಟಿಯ ಒಂದು ಒಳ್ಳೆಯ ಆಲೋಚನೆ. ಈ ನೋವನ್ನು, ಈ ಯಾತನೆಯನ್ನು, ಈ ಮರಣವನ್ನು, ಆನಂತರ ಪುನರುತ್ಥಾನವನ್ನು ನೋಡಿದಂತಹ ಶಿಷ್ಯರು ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುತ್ತಾರೆ, ಯೇಸುವಿನಲ್ಲಿ ವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಮತ್ತು ಯೇಸುವಿನ ಪುನರುತ್ಥಾನವನ್ನು ಎಲ್ಲೆಡೆ ಸಾರುತ್ತಾರೆ. ಈ ಘಟನೆಯ ಅಂತ್ಯ ಪುನರುತ್ಥಾನದಂತಹ ಸಂತೋಷದ ವಿಷಯವೇ ಆದರೂ ಯೇಸುವಿನ ಯಾತನೆ ಮತ್ತು ಮರಣ ಬಹಳ ಕಠೋರವಾಗಿತ್ತು. ಯೇಸು ಕಠೋರವಾದ ಈ ಮರಣವನ್ನು ಸ್ವೀಕರಿಸುತ್ತಾರೆ.